ಸಾಲ ಪಡೆಯಲು ಇದು ಬೆಸ್ಟ್ ಟೈಮ್. ಯಾಕೆ ಗೊತ್ತಾ? ಸಾಲ ಪಡೆಯುವವರಿಗೆ RBI ಹೊಸ ಅನುಕೂಲ ತಂದಿದೆ. ಬ್ಯಾಂಕ್ಗಳಿಗೆ ವಿಧಿಸುವ ತನ್ನ ರೆಪೋ ದರವನ್ನು ಪರಿಷ್ಕರಿಸದೆ ಯಥಾಸ್ಥಿತಿಯಲ್ಲೇ ಮುಂದುವರೆಸಲು ನಿರ್ಧಾರ ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳಿಗೆ ವಿಧಿಸುವ ತನ್ನ ರೆಪೋ ದರವನ್ನು ಪರಿಷ್ಕರಿಸಿಲ್ಲ, ಅದನ್ನು ಯಥಾಸ್ಥಿತಿಯಲ್ಲೇ ಮುಂದುವರಿಸಲು ನಿರ್ಧರಿಸಲಾಗಿದೆ ಅಂತ RBI ಗವರ್ನರ್ ಶಕ್ತಿಕಾಂತ್ ದಾಸ್ ತಿಳಿಸಿದ್ದಾರೆ. ಅಲ್ಲಿಗೆ ಬ್ಯಾಂಕುಗಳಿಂದ ಪಡೆಯುವ ಗೃಹ ಸಾಲ ಸೇರಿದಂತೆ ಹಲವಾರು ಸಾಲಗಳ ಮೇಲಿನ ಬಡ್ಡಿದರ ಹೆಚ್ಚಳವಾಗುವುದಿಲ್ಲ ಎಂಬುದು ಖಾತ್ರಿಯಾಗಿದೆ. ಬ್ಯಾಂಕುಗಳಿಂದ ಸಾಲ ಪಡೆಯುವವರಿಗೆ ಇದರಿಂದ ಅನುಕೂಲವಾಗಲಿದೆ. 2023 ಫೆಬ್ರವರಿಯಲ್ಲಿ ರೆಪೋ ದರವನ್ನು ಪರಿಷ್ಕರಿಸಿದ್ದ RBI 6.5% ತಂದು ನಿಲ್ಲಿಸಿತ್ತು. ಆಗಿನಿಂದಲೂ ರೆಪೋ ದರವನ್ನು ಹಾಗೆಯೇ ಮುಂದುವರಿಸಿಕೊಂಡು ಬರಲಾಗಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ RBI ಗವರ್ನರ್ ಶಕ್ತಿಕಾಂತ್ ದಾಸ್, ಇತ್ತೀಚೆಗೆ ಸಭೆ ಸೇರಿದ RBIನ ಹಣಕಾಸು ನೀತಿ ಸಮಿತಿಯ 4 ಸದಸ್ಯರು ರೆಪೋ ದರ ಇಳಿಕೆ ಅಥವಾ ಏರಿಕೆಯ ಪ್ರಸ್ತಾವನೆಯ ಕುರಿತಂತೆ ತಮ್ಮ ಮತ ಚಲಾಯಿಸಿದ್ರು. ರೆಪೋ ದರವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸುವ ಪ್ರಸ್ತಾವನೆಗೆ ಸಮಿತಿಯ 3 ಸದಸ್ಯರು ಮತ ಚಲಾಯಿಸಿದ್ರು. ಅದರಿಂದಾಗಿ ರೆಪೋ ದರವನ್ನು ಯಥಾವತ್ತಾಗಿ ಮುಂದುವರಿಸುವ ನಿರ್ಧಾರಕ್ಕೆ ಬರಲಾಗಿದೆ ಅಂತ ತಿಳಿಸಿದ್ರು. ಇನ್ನು ರೆಪೋ ದರವನ್ನು ಯಥಾಸ್ಥಿತಿಯಲ್ಲೇ ಮುಂದುವರಿಸಲು ನಿರ್ಧರಿಸಿರುವ ಹಿಂದಿನ ಕಾರಣಗಳನ್ನು ಬಿಚ್ಚಿಟ್ಟಿರುವ ಶಕ್ತಿಕಾಂತ್ ದಾಸ್, ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನ ನಾನಾ ದೇಶಗಳ ಆರ್ಥಿಕತೆಯು ಹಲವಾರು ರೀತಿಯಲ್ಲಿ ಬಾಧಿಸಲ್ಪಟ್ಟಿದ್ರೂ ಭಾರತದ ಆರ್ಥಿಕತೆ ಏರುಗತಿಯಲ್ಲಿ ಸಾಗುತ್ತಿದೆ. ದೇಶದ ಆರ್ಥಿಕ ಬೆಳವಣಿಗೆಯು ಉತ್ತಮ ಸ್ಥಿರತೆ ಕಾಯ್ದುಕೊಂಡಿರುವ ಹಿನ್ನೆಲೆಯಲ್ಲಿ 4% ಹಣದುಬ್ಬರದ ದರವನ್ನು ಯಥಾಸ್ಥಿತಿಯಲ್ಲಿ ಹಾಗೆಯೇ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗಿದೆ. ಅದೇ ಕಾರಣಕ್ಕಾಗಿಯೇ ರೆಪೋ ದರವನ್ನು ಏರಿಸುವ ಅಥವಾ ಇಳಿಸುವ ನಿರ್ಧಾರಕ್ಕೆ ಬರಲಾಗಿಲ್ಲ ಅಂತ ತಿಳಿಸಿದ್ರು. ರೆಪೋ ದರ ಎಂದರೇನು? ಮಾಸಿಕ ಕಂತಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಜನಸಾಮಾನ್ಯರಿಗೆ ಸಾಲ ವಿತರಣೆ ಮಾಡುವ ಬ್ಯಾಂಕುಗಳು ಆ ಹಣವನ್ನು ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಕೋಟಿಗಟ್ಟಲೆ ಹಣವನ್ನು ವಾರ್ಷಿಕವಾಗಿ ಸಾಲದ ರೂಪದಲ್ಲಿ ಪಡೆಯುತ್ತವೆ. ಅಲ್ಲಿಂದ ಸಾಲ ತಂದು ನಮಗೆ ಸಾಲ ಕೊಡುತ್ತವೆ. ಹೀಗೆ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ಮೇಲೆ RBI ಇಂತಿಷ್ಟು ಬಡ್ಡಿ ಹಾಕುತ್ತದೆ. ಆ ಬಡ್ಡಿಯ ದರವೇ ರೆಪೋ ದರ. ರೆಪೋ ಅಂದರೆ ರೀಪರ್ಚೇಸಿಂಗ್ ಆಪ್ಷನ್, ಅದನ್ನು ಸರಳವಾಗಿ ರೆಪೋ ಅಂತ ಕರೆಯಲಾಗುತ್ತೆ. ಹೀಗೆ ಬ್ಯಾಂಕುಗಳಿಗೆ ತಾನು ನೀಡುವ ಬಡ್ಡಿ ದರವನ್ನು RBI ಹೆಚ್ಚಿಸಿದರೆ ಆಗ ಬ್ಯಾಂಕುಗಳು ಸಹ ಅನಿವಾರ್ಯವಾಗಿ ಸಾರ್ವಜನಿಕರಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರವನ್ನು ಹೆಚ್ಚಿಸುತ್ತವೆ. ಬಡ್ಡಿ ದರ ಹೆಚ್ಚಾದರೆ ಸಾಲದ ಮೇಲಿನ ತಿಂಗಳ ಕಂತುಗಳು ಅಥವಾ EMI ಕೂಡ ಜಾಸ್ತಿ ಆಗುತ್ತದೆ. ಅದು ಹೆಚ್ಚು ಬಾಧಿಸುವುದು ಮಧ್ಯಮ ವರ್ಗದವರು ಅಥವಾ ತಿಂಗಳ ಸಂಬಳ ಪಡೆಯುವವರ ಮೇಲೆ. ಯಾಕಂದರೆ EMI ಹೆಚ್ಚಾದರೆ ಅವರ ಮನೆಯ ಬಜೆಟ್ ಹಾಗೂ ಇತರೆ ಖರ್ಚು ವೆಚ್ಚಗಳ ಮೇಲೂ ಪರಿಣಾಮ ಬೀರುತ್ತದೆ. ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.